ಒಂದು ಅಭಿಯಾನ ನಡೀತಾ ಇದೆ. ಇದೀಗ ಚಂದ್ರಾ ಶೆಟ್ಟಿಯವರು ಅವರು ಒಂದು ಮಾತನ್ನ ಹೇಳಿದ್ರು, ಮುಂದಿನ ಉತ್ತರ ಕರ್ನಾಟಕದ ಸಿಎಂ ಆಗುವಂತ ಅರ್ಹತೆ ಇರುವಂತ ವ್ಯಕ್ತಿ ಯಾರು ಅಂತಂದ್ರೆ ಅದು ಮುಂದಿನ ಚುನಾವಣೆ 28ಕ್ಕೆ ಅದು ಈಗಲ್ಲ, ಅದು 28ಕ್ಕೆ ಈಗಲ್ಲ, 23 ಸರ್ ನೂರು ಸಲ ಹೇಳಿದ್ದೀನಿ ನಾನು, ಅದು 28ರ ಅಭಿಯಾನ ಅದು ಈಗಿಂದ ಅಲ್ಲ. ಅದು ಇದೆಲ್ಲ 24ರಿಂದ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಗೆ ಪ್ರಾಸ್ ಮಾಡ್ತಿದ್ದೀವಿ. 24 ನೀವು ಬಸ್ ಯಾತ್ರೆ ಮಾಡ್ತಾ ಇದ್ದೀರಿ, ಬಿಜೆಪಿ ಅವರು ಟೀಕೆ ಮಾಡ್ತಾರೆ ಬಸ್ ಪಂಚರ್ ಆಗಿದೆ ಅಂತ ಟೀಕೆ ಮಾಡಿದ್ರು. ಬಸ್ ಯಾಕೆ ಓಡ್ತಾ ಇದ್ರಲ್ಲ, ಎರಡು ಕಡೆ ಓಡ್ತಾ ಇದೆ ಬಸ್ ನಮ್ದು. ಅಷ್ಟು ಮುಗಿಸ್ಬೇಕಲ್ರ, ನೂರು ಕಾನ್ಸ್ಟಿಟ್ಯೂನ್ಸಿ ಇದೆ ಒಬ್ಬೊಬ್ಬರಿಗೆ ಕಂಟಿನ್ಯೂ 100 ದಿವಸ ಎವ್ರಿ ಡೇ 3 ಕಾನ್ಸ್ಟಿಟ್ಯೂನ್ಸಿ ಅಂದರೆ ಹೆಚ್ಚು ಕಮ್ಮಿ 90 ಮುಗಿಸ್ಲೇಬೇಕು ಅವರು ಮಾರ್ಚ್ 2ಕ್ಕೆ, ಏನೋ ಮಾರ್ಚ್ 2ಕ್ಕೆ ಮೋಸ್ಟ್ಲಿ. ಮಹಾನಗರಪಾಲಿಕೆ ಚುನಾವಣೆ ಏನ್ ಮಾಡ್ ನಮ್ ಮೆಜಾರಿಟಿ ಇಲ್ಲ, ನಾವೇನ್ ಮಾಡ್ಲಿಕ್ಕಾಗಲ್ಲ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೋಟ್ ಮಾಡಿದ್ದು. ಒಂದ್ ರೀತಿ ಬೆಳಗಾವಿ ಅಭಿವೃದ್ಧಿಗೆ ನಾವು ಕೈ ಜೋಡಿಸಲ್ಲ ಅನ್ನೋ ರೀತಿ ಇದೆ ಅಂತ. ಇಲ್ಲ ಅವರೇ ಹೇಳ್ತಾರೆ, ಏನು ಪ್ರಶ್ನೆ ಇಲ್ಲ. ಅವತ್ತಿ ಸ್ಟಾರ್ಟ್ ಆಗಲಿ, ನಾವು ಭಾಗವಹಿಸ್ತೀವಿ, ಸಲಹೆ ಕೊಡ್ತೀವಿ, ಆ ಥರ ಏನು ಪ್ರಶ್ನೆ. ಇಲ್ಲ ಇಲ್ಲ, ನಮ್ದು ನಮ್ದು ಮೇಯರ್ ಉಪಮೇಯರ್ ಚುನಾವ ಇದು ಮೀಟಿಂಗ್ ಅಲ್ಲ, ಅದು ಅದು ಬೇರೆ ಮೀಟಿಂಗ್ ಮಾಡ್ತಾ ಇದ್ವಿ ನಾವು. ಸರ್ ಮತ್ತೊಂದೆಡೆ ಈಗ ಬೆಳಗಾವಿ ಜಿಲ್ಲಾ ರಾಜಕೀಯ ಕೇಳಿ ಬರ್ತಾರೆ, ಸತೀಶ್ ಜಾರಕಿಹೊಳಿ ಅವರನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕಂತೆ ಗಡಿ ಭಾಗದ ಮಠವೊಂದರಲ್ಲಿ ತಂತ್ರಗಾರಿಕೆ ನಡೀತಾ ಇದೆ ನೋಡಿ. ಈಗ ಗೆಲ್ಲವ್ರು ಎಲ್ಲರೂ ಗೆಲ್ತೀವಿ ಅಂತ ನಿಲ್ತಾರೆ, ಸೋಲ್ತವತ್ತು ಯಾರು ನಿಲ್ಲಲ್ಲ. ಈಗ ನಮ್ಮ ಎದುರಾಳಿಗಳು ಗೆಲ್ತೀವಿ ಅಂತ ನಿಲ್ಲೋರು ಯಾರು ಸೋಲ್ತೀವಿ ಅಂತ ನಾವು ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕಾಗಲ್ಲ. ಚುನಾವಣೆ ಚುನಾವಣೆ ಅನ್ನೋದು. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.